2020ನೇ ಇಸ್ವಿಯಲ್ಲಿ ಜಿಲ್ಲಾಧಿಕಾರಿಗಳಾಗಿದ್ದಂತಹ ಮಾನ್ಯ ಸತ್ಯಭಾಮ ಸೀರ್ ಅವರು ದಿನಾಂಕ 13/2/2020ನೇ ತಾರೀಕಿನಂದು ಒಂದು ಆದೇಶವನ್ನು ಹೊರಡಿಸ್ತಾರೆ. ಆ ಆದೇಶದ ಉದ್ದೇಶ ಏನಂತ ಹೇಳಿದ್ರೆ ವೇಮಗಲ್ ನರಸಾಪುರ ಮತ್ತು ಮಾಲೂರು ಕೈಗಾರಿಕಾ ಪ್ರದೇಶಗಳಲ್ಲಿ ಕಾರ್ಮಿಕರು ಯಾವುದೇ ಒಂದು ಕಾರ್ಖಾನೆ ಮುಂದೆ ಧರಣಿ ಅಥವಾ ಮುಷ್ಕರ ನಡೆಸಬೇಕು ಅಂತ ಹೇಳಿದ್ರೆ ಜಿಲ್ಲಾಧಿಕಾರಿಗಳ ಪೂರ್ವಾನುಮತಿ ಇಲ್ಲದೆ ಯಾವುದೇ ಧರಣಿ ಮುಷ್ಕರಕ್ಕೆ ಅನುಮತಿಯನ್ನು ನೀಡಬಾರದು ಅಂತ ಹೇಳಿ ಎಸ್ಪಿ ಅವರಿಗೆ ಅಂದರೆ ಸೂಪರಿಂಟೆಂಡೆಂಟ್ ಆಫ್ ಪೊಲೀಸರ್ ಅವರಿಗೆ ಒಂದು ಆದೇಶವನ್ನು ಮೊನ್ನೆ ಜಿಲ್ಲಾಧಿಕಾರಿಗಳು ಅಂದರೆ ಅವರು ಈ ಒಂದು ಆದೇಶದಲ್ಲಿ ಪ್ರಮುಖವಾಗಿ ಉಲ್ಲೇಖ ಮಾಡೋದೇನಂತ ಹೇಳಿದ್ರೆ ವಿಸ್ಟ್ರಾನ್ ಇನ್ಸಿಡೆಂಟನ್ನು ಉಲ್ಲೇಖ ಮಾಡ್ತಾರೆ. ತಮಗೆಲ್ರಿಗೂ ಗೊತ್ತಿದೆ ವಿಸ್ಟ್ರಾನ್ ಘಟನೆ ನಡಿಬೇಕಂತ ಹೇಳಿದರೆ ಆ ಒಂದು ವಿಸ್ಟ್ರಾನ್ ಒಂದು ಧರಣಿ ಅಥವಾ ಮುಷ್ಕರ ಅಥವಾ ಘಟನೆಗೆ ಯಾವುದೇ ಕಾರ್ಮಿಕ ಸಂಘಟನೆಗಳು ಕರೆ ಕೊಟ್ಟಿರೋದಿಲ್ಲ. ಅದು ಅಚಾನಕ್ಕಾಗಿ ನಡೆದಂಥ ಘಟನೆ ಅಂತ ಹೇಳಿದರೆ ತಾನಾಗೇನೆ ಕಾರ್ಮಿಕರ ಒಂದು ಸಮಸ್ಯೆಗಳಿಗಾಗಿ ಕಾರ್ಮಿಕರೇ ಸ್ವಯಂ ಪ್ರೇರಿತವಾಗಿ ಆ ಒಂದು ಘಟನೆಯನ್ನು ನಡೆಸಿದಂಥದ್ದು. ಅದರ ನೈಜತೆ ಏನಂತಕ್ಕಂಥದ್ದು ಕಾಲಕ್ರಮೇಣ ತಮಗೆಲ್ಲ ಗೊತ್ತಿದೆ. ಆ ಒಂದು ಘಟನೆಯನ್ನಷ್ಟನ್ನೇ ಗಮನದಲ್ಲಿಟ್ಕೊಂಡು ಮಾನ್ಯ ಜಿಲ್ಲಾಧಿಕಾರಿಗಳು ಈ ಒಂದು ಆದೇಶವನ್ನು ಹೊರಡಿಸಿದರು. ಆ ಆದೇಶವನ್ನು ತಾವು ಗಮನಿಸಿದ್ರೆ ಗೊತ್ತಾಗುತ್ತೆ ಇದು ಯಾವುದೇ ಒಂದು ಈ ಭಾರತ ದೇಶದ ಯಾವುದೇ ಕಾನೂನನ್ನು ಐ ಪಿ ಸಿ ಅಥವಾ ಇಂಡಿಯನ್ ಪಿನಲ್ ಕೋಡ್ ಅಥವಾ ಕ್ರಿಮಿನಲ್ ಪ್ರೊಸೀಜರ್ ಕೋಡ್ ಇಂತಹ ಯಾವುದೇ ಒಂದು ಸೆಕ್ಷನನ್ನು ಈ ಆದೇಶದಲ್ಲಿ ಮೆನ್ಷನ್ ಮಾಡಿಲ್ಲ. ಅಂದರೆ ಅವರಿಗೆ ಅನುಕೂಲ ಆಗೋ ರೀತಿಯಲ್ಲಿ ಯಾವುದೋ ಒಂದು ಆದೇಶವನ್ನು ಐ ಎಮ್ ಐ ಪಿ ಎಸ್ ನಾನೊಬ್ಬ ಜಿಲ್ಲಾಧಿಕಾರಿ ಏನು ಮಾಡಿದ್ರು ನಡೆಯುತ್ತೆ ಅಂತಕ್ಕಂಥ ರೀತಿಯಲ್ಲಿ ಆ ಒಂದು ಆದೇಶವನ್ನು ಹೊರಡಿಸಿದ್ದಾರೆ. ಸ್ನೇಹಿತರೆ, ಅದನ್ನು ಇನ್ನೂ ಸ್ವಲ್ಪ ಸೆನ್ಸಿಟಿವ್ ಆಗಿ ಗಮನಿಸಿದಾಗ ಅದು ಎಲ್ಲಿ ಗಲಭೆ ನಡೆಯುತ್ತೋ ಆ ಪ್ರದೇಶಕ್ಕೆ ಮಾತ್ರನೇ ಯಾವುದಾದ್ರೂ ಆದೇಶವನ್ನು ಹೊರಡಿಸ್ಬೇಕು. ಫಾರ್ ಎಕ್ಸಾಂಪಲ್, ಎಲ್ಲ ಒಂದು ದೊಂಬಿ ಆಗುತ್ತೆ, ಕೋಮು ಗಲಭೆ ಆಗುತ್ತೆ ಅಥವಾ ಶಾಂತಿ ಭಂಗ ಆಗಂಥ ಘಟನೆ ನಡೆಯುತ್ತೆ ಅಂತ ಹೇಳಿದರೆ ಆ ನಿರ್ದಿಷ್ಟ ಪ್ರದೇಶಕ್ಕೆ 144 ಸೆಕ್ಷನನ್ನು ಜಾರಿ ಮಾಡಿರೋಂಥದ್ದನ್ನು ನಾವೆಲ್ಲ ಗಮನಿಸಿದ್ದೀವಿ. ಆದರೆ ಇದರಲ್ಲಿ ವಿಸ್ಟ್ರಾನಲ್ಲಿ ಗಲಾಟೆ ಆದರೆ ವಿಸ್ಟ್ರಾನ್ ಕಂಪ್ನಿಗೆ ಅಷ್ಟೇನೇ ಈ ಆದೇಶವನ್ನು ಹೊರಡಿಸ್ಬೇಕು. ಆದರೆ ಮಾನ್ಯ ಜಿಲ್ಲಾಧಿಕಾರಿಗಳು ವೇಮಗಲ್, ನರಸಾಪುರ, ಮಾಲೂರು ಇಂಡಸ್ಟ್ರಿಯಲ್ ಏರಿಯಾ ಅಂದರೆ ಇದೇನಾಗುತ್ತೆ, ಯಾರೋ ಒಬ್ಬರು ರೋಡಲ್ಲಿ ಆಕ್ಸಿಡೆಂಟ್ ಆಯಿತು ಅಂತ ಹೇಳಿದರೆ ಅವರು ಮರಣ ಹೊಂದಿದ್ರು ಅಂತ ಹೇಳಿದರೆ ಇಡೀ ಆ ರೋಡಲ್ಲೇ ಯಾರೂ ಟ್ರಾವೆಲ್ ಮಾಡಬಾರ್ದು ಅಂತಕ್ಕಂಥ ರೀತಿಯಲ್ಲಿ ಆದೇಶ ಇದೆ. ಅಂದರೆ ಅಷ್ಟೇ ಅಲ್ಲ, ಇದು ನಾವು ಸೆನ್ಸಿಟಿವ್ ಆಗಿ ಗಮನಿಸಿದ್ರೆ ಏನಾಗುತ್ತೆ, ಯಾರು ಈ ಐ ಎ ಎಸ್ಗಳಿದ್ದಾರೆ ಇವರು ಆರಾಮಾಗಿ ಎ ಸಿ ರೂಮಲ್ಲಿ ಕೂತಿರ್ಬೇಕು, ಅವ್ರಿಗೆ ಯಾವುದೇ ಒಂದು ರಿಮಾರ್ಕ್ ಬರಬಾರ್ದು. ಆ ಉದ್ದೇಶಕ್ಕೆ ತನ್ನಲ್ಲಿರ್ತಕ್ಕಂಥ ಯಾವುದೇ ಅಧಿಕಾರವನ್ನು ಬಳಸಿ ಇವುಗಳನ್ನು ನಿಯಂತ್ರಣ ಮಾಡುವಂಥದ್ದು. ಈಗಿರಬೇಕಂತ ಹೇಳಿದರೆ ನಮ್ಮ ಸಂಘದಿಂದ 12/2/2021ರಂದು ಮುಷ್ಕರ ಮಾಡಲಿಕ್ಕೆ ಮಾಲೂರು ಕೈಗಾರಿಕಾ ಪ್ರದೇಶದ ವೆರಗ ಅಟ್ಯಾಚ್ಮೆಂಟ್ ಕಂಪ್ನಿಗೆ ಕಾರ್ಮಿಕರ ಬೇಡಿಕೆಗಳನ್ನು ಈಡೇರಿಸಲಿಕ್ಕಾಗಿ ನಾವು ಮುಷ್ಕರದ ನೋಟಿಸನ್ನು ಕೊಟ್ಟಿರ್ತೀವಿ ಸ್ನೇಹಿತರೆ. ಆ ಸಂದರ್ಭದಲ್ಲಿ ನಾವು ಕಾನೂನು ರೀತಿಯಲ್ಲಿ ಆಡಳಿತ ವರ್ಗಕ್ಕೆ 14 ದಿವಸಗಳ ಮುಂಚಿತ ನೋಟಿಸನ್ನು ಕೊಟ್ಟಿರ್ತೀವಿ. ಹಾಗೆಯೇ ಆ ಸ್ಥಳೀಯ ಪೊಲೀಸ್ ಠಾಣೆಗೆ ನಾವು ಅನುಮತಿಯನ್ನು ಕೊಡಬೇಕು ಅಂತೇಳಿ ಮನವಿಯನ್ನು ಕೊಡ್ತೀವಿ. ಇಂಟು ಹೈಕೋರ್ಟಲ್ಲಿ ಆದೇಶ ಆಗಿದೆ. ಮಾನ್ಯ ಜಿಲ್ಲಾಧಿಕಾರಿಗಳು ಏನು
ಡಿ ಸಿ ಆಶಾ ಸಿ ಆರ್ 147 ಬಾರ್ 2020-21 ದಿನಾಂಕ 13/12/2021 ಏನು ಆದೇಶ ಹೊರಡಿಸಿದರು, ವೇಮಗಲ್ ನರಸಾಪುರ ಮಾಲೂರು ಕೈಗಾರಿಕಾ ಪ್ರದೇಶದಲ್ಲಿ ಧರಣಿ ಮುಷ್ಕರ ಮಾಡಬಾರದು ಅಂತೇಳಿ ಏನು ಆದೇಶ ಮಾಡಿದರು ಅದು ಘನ ಉಚ್ಚ ನ್ಯಾಯಾಲಯ ಬೆಂಗಳೂರು. ಇಲ್ಲಿ ನಮ್ಮ ಸಂಘಟನೆಯಿಂದ ರಿಟ್ ಅರ್ಜಿಯನ್ನು ಹಾಕಿದ್ವಿ. ಅದ್ರ ಪ್ರಕಾರ ಇವತ್ತು ಡಿ ಸಿ ಅವರು ಏನು ಆದೇಶ ಮಾಡಿದರು ಆ ಒಂದು ಆದೇಶವನ್ನು ಕ್ವಾಶ್ ಮಾಡಿದೆ. ಅದೇ ರೀತಿ ಪೊಲೀಸರು, ಈಗ ನಾನೇನು ಎಕ್ಸ್ಪ್ಲೈನ್ ಮಾಡಿದೆ, ಆ ಪೊಲೀಸರು ಕೊಟ್ಟಿದ್ದಂಥ ಆ ಪರ್ಮಿಷನ್ ನಿರಾಕರಣೆ ಮಾಡಿದ್ರು, ಅದನ್ನು ಸಹ ಕ್ವಾಶ್ ಮಾಡಿದೆ. ಅಂದರೆ ಈ ಆದೇಶ, ಅಂದರೆ ನಾವು ಮುಷ್ಕರ ಮಾಡೋಕ್ಕೆ ಹೋದ್ವಿ, ಈ ಆದೇಶದ ಬಗ್ಗೆ ನಮ್ಗೆ ಗೊತ್ತಿರಲಿಲ್ಲ. 2021 ವರ್ಗ ಅಟ್ಯಾಚ್ಮೆಂಟ್ಸ್ ಕಂಪನಿಯಲ್ಲಿ ಕಾರ್ಮಿಕರ ಬೇಡಿಕೆಗಳು ಈಡೇರಿಸಿ ಇರತಕ್ಕಂಥ ಸಂದರ್ಭದಲ್ಲಿ ನಮ್ಮ ಸಂಘದಿಂದ ಮುಷ್ಕರಕ್ಕೆ ಕರೆ ಕೊಟ್ಟಿದ್ವಿ. ಆ ಮುಷ್ಕರಕ್ಕೆ ಅನುಮತಿ ಕೇಳಲಿಕ್ಕೆ ಹೋದಾಗ ಪೊಲೀಸರು ಈ ಒಂದು ಆದೇಶವನ್ನು ಮುಂದೆ ಇಟ್ಟು ನಮಗೆ ಪರ್ಮಿಷನನ್ನು ನಿರಾಕರಣೆ ಮಾಡಿದ್ರು. ಆ ನಂತರದಲ್ಲಿ ನಾವು ಮೊನ್ನೆ ಜಿಲ್ಲಾಧಿಕಾರಿಗಳಿಗೆ, ನಾವು ಮುಷ್ಕರಕ್ಕೆ ಕಾನೂನು ರೀತಿಯ ಮುಷ್ಕರಕ್ಕೆ ಹೋಗ್ತಾ ಇದ್ದೀವಿ, ನೀವು ನಮಗೆ ಅನುಮತಿ ಕೊಡಬೇಕು ಅಂತೇಳಿ ಮೊನ್ನೆ ಜಿಲ್ಲಾಧಿಕಾರಿಗಳಿಗೆ ನಾವು ಮನವಿಯನ್ನು ಕೊಡ್ತೀವಿ. ಈ ಮನವಿಯನ್ನು ಕೊಟ್ಟಾಗಲೂ ಕೂಡ ನೋಡಿ, ದಿನಾಂಕ 9/2/2021 ನಾವು ಮೊನ್ನೆ ಜಿಲ್ಲಾಧಿಕಾರಿಗಳಿಗೆ ಮನವಿಯನ್ನು ಕೊಟ್ಟಿದ್ದೀವಿ. ಅಂದರೆ ಇದರ ಉದ್ದೇಶ ಏನಂತ ಹೇಳಿದರೆ, ಇವರು ಅವರು ಆದೇಶ ಮಾಡಿ ಹೋದರು ಸಿಂಪಲ್ಲಾಗಿ. ಇದರಿಂದನೂ ಕಾರ್ಮಿಕರಿಗೆ ತುಂಬಾ ತೊಂದರೆ ಆಯಿತು. 3 ವರ್ಷದಿಂದ ಯಾವುದೇ ಬೇಡಿಕೆಗಳನ್ನು ಕೇಳೋಕ್ಕಾಗಿಲ್ಲ, ವೇತನ ಹೆಚ್ಚಳ ಮಾಡಲಿಕ್ಕೆ ಕೇಳಲಿಕ್ಕಾಗಿಲ್ಲ. ಇವತ್ತು ಬೇಡಿಕೆಗಳು ಈಡೇರಿಸಿಕೊಳ್ಳಲಿಕ್ಕೆ ಮ್ಯಾನೇಜ್ಮೆಂಟ್ ಒಪ್ಪದೇ ಇರೋಂಥ ಸಂದರ್ಭದಲ್ಲಿ ಮುಷ್ಕರಕ್ಕೆ ಹೋಗ್ಲಿಕ್ಕೂ ಸಾಧ್ಯ ಆಗಿಲ್ಲ. ಅಂದರೆ ಯಾರು ಈ ಒಂದು IAS ಅಥವಾ ಜಿಲ್ಲಾಡಳಿತ ಅಂತೇಳಿ ಏನಿದೆ ಇವರು, ಅಂದರೆ ಇದು ಇನ್ನೂ ಒಂದು ಮುಖ್ಯವಾಗಿ ಏನಂತ ಹೇಳಿದ್ರೆ ಸ್ನೇಹಿತರೆ, ಇವರು ಈಗ ಒಂದು ವೇಳೆ ಯಾವುದೇ ಗಲಭೆ ದೊಂಬಿ ನಡೆಯುವಂಥ ಸಂದರ್ಭದಲ್ಲಿ ಇಂಡಿಯನ್ ಕ್ರಿಮಿನಲ್ ಕೋಡ್ 123 and 144 ಪ್ರಕಾರ ಆ ನಿರ್ದಿಷ್ಟ ಪ್ರದೇಶಕ್ಕೆ ಅವರು ಈ ಆದೇಶವನ್ನು ಹೊರಡಿಸ್ಬೋದು. ಅದು ಕೇವಲ 2 ತಿಂಗಳಿಗೆ ಮಾತ್ರನೇ ಸೀಮಿತ ಆಗಿರುತ್ತೆ. ಅಂಥ ಆದೇಶ ಕೇವಲ 2 ತಿಂಗಳಿಗೆ ಮಾತ್ರನೇ ಅದು ಇನ್ಫೋರ್ಸಲ್ಲಿ ಇರುತ್ತೆ. ಒಂದು ವೇಳೆ ಇನ್ನೂ ಹೆಚ್ಚಿನ ಸಮಯಕ್ಕೆ ಅದನ್ನು ವಿಸ್ತರಣೆ ಮಾಡಬೇಕು ಅಂತ ಹೇಳಿದರೆ ರಾಜ್ಯ ಸರ್ಕಾರದಿಂದ ಹೆಚ್ಚುವರಿ ಅನುಮತಿಯನ್ನು ಪಡ್ಕೊಂಡು ಇವರು ಗರಿಷ್ಠ 6 ತಿಂಗಳವರೆಗೆ ಮಾತ್ರ ಇದನ್ನು ವಿಸ್ತರಿಸಲಿಕ್ಕೆ ಸಾಧ್ಯ ಆಗುತ್ತೆ. ಅದ್ರ ಮೇಲೆ ವಿಸ್ತರಣೆ ಮಾಡಲಿಕ್ಕೆ ಇವ್ರಿಗೆ ಅಧಿಕಾರ ಇಲ್ಲ, ಜಿಲ್ಲಾಧಿಕಾರಿ ಆಗಲಿ ಬೇರೆ ಯಾವುದೇ ಅಧಿಕಾರಿ ಆಗಲಿ. ಆದರೆ 13/12/2020 ನೀಡಿದಂಥ ಇವರ ಆದೇಶ ಏನಿದೆ, ನಾವು 2021 February ಜಿಲ್ಲಾಧಿಕಾರಿಗಳಿಗೆ ಮನವಿಯನ್ನು ಕೊಡ್ತೀವಿ ಅಂದರೆ 14 ತಿಂಗಳುಗಳ ನಂತರ. ಆದರೆ ಆವಾಗಲೂ ನಿರಾಕರಣೆ ಮಾಡ್ತಾರೆ ಇವರು. ಅದನ್ನು ನಿರಾಕರಣೆ ಮಾಡ್ತಕ್ಕಂಥ ಅಧಿಕಾರ ಅಂದಿನ ಜಿಲ್ಲಾಧಿಕಾರಿಗಳಿಗೆ ಇರಲಿಲ್ಲ. ಆದರೂ ಕೂಡ ಇವರು ಬಂಡವಾಳಶಾಹಿಗಳಿಗೆ ಸಹಾಯ ಮಾಡಬೇಕು ಅಂತಕ್ಕಂಥ ರೀತಿಯಲ್ಲಿ ಬಂಡವಾಳಶಾಹಿಗಳ ಜೊತೆಯಲ್ಲಿ ಶಾಮೀಲಾಗಿ ಕಾರ್ಮಿಕರ ಕಾನೂನುಬದ್ಧ ಹಕ್ಕುಗಳನ್ನು ದಮನ ಮಾಡಲಿಕ್ಕಾಗಿ ಇಂಥ ಆದೇಶವನ್ನು ಹೊರಡಿಸಿದ್ದಾರೆ.